हेलो स्नेहितरे, वेलकम बैक टू माय चैनल टॉक विद सौम्य व्लॉग्स इन कन्नड़ा के एल्रिगू स्वागत स्नेहितरे। इवत्तु अम्मा मनेया होम टूर माड्ता इदीनि स्नेहितरे। वीडियो कोने तनक नोडि, सब्सक्राइब माड्कोळ्ळदे नोड्तिद्रे दयविट्टु सब्सक्राइब माड्कोळ्ळि, पक्कदल्लिरोो बेल ऐकॉन क्लिक माडि, ननगू कूड सपोर्ट माडि। ಇದೇನಿದು ಹಳ್ಳಿ ತೋರಿಸ್ತಾ ಇದ್ದಾಳೆ, ಗದ್ದೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತೀರಾ? ಅವ್ರ ಹಳ್ಳಿಲಿದ್ದಾರಾ ಅಂತ ನೀವು ಕೇಳ್ಬೋದು. ಈ ವಿಡಿಯೋನ ನೋಡಿ. ಮನೆಯ ಲೆಫ್ಟ್ ಭಾಗದಲ್ಲಿ ಫುಲ್ಲು ತೋಟ ಸ್ನೇಹಿತರೆ, ಮಣ್ಣು, ಗದ್ದೆ, ಹೊಲ, ಕೋಳಿ ಸಾಕಾಣಿಕೆ ಇಂಥದ್ದೇ ಕಾಣೋದು ನಿಮಗೆ. ಈ ಕಡೆ ಲೆಫ್ಟ್ ಪೋರ್ಷನ್ ನೋಡಿದ್ರೆ ನಿಮಗೆ ಫುಲ್ಲು ಪೂರ್ತಿ ಹಳ್ಳಿ ವಾತಾವರಣ, ಕ್ಲೌಡ್ಸ್ ಅಂತೂ ತುಂಬಾ ಕ್ಲಿಯರ್ ಆಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಮಣ್ಣು ಗೇಮೆ ಮಾಡೋಕ್ಕೆ ಹದ ಮಾಡಿಟ್ಟಿದ್ದಾರೆ. ಸೊ ಒಂಥರ ಹಳ್ಳಿ ವಾತಾವರಣನೇ, ನಿಮಗೆ ಒಳ್ಳೆ ಗಾಳಿ, ಬೆಳಕು, ಫ್ರೆಶ್ ಏರ್ ಸಿಗುತ್ತೆ. ನೀವು ಎಲ್ಲ ಅಮ್ಮ ಮನೆಯ ಪೂಜಾ ರೂಮ್ ಟೂರ್ ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಲೈಕ್ ಮಾಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ ಸ್ನೇಹಿತರೆ, ಥ್ಯಾಂಕ್ ಯು ಆಲ್. ಇದಕ್ಕೂ ಲೈಕ್ ಮಾಡಿ, ಇದಕ್ಕೂ ಸಪೋರ್ಟ್ ಮಾಡಿ. ಹಾಗೆ ಮನೆಯ ಲೆಫ್ಟ್ ಪೋರ್ಷನ್ ಬರೋದಾದರೆ ಈ ರೀತಿ ಇದೆ. ಈ ಕಡೆ ನೋಡೋದಾದರೆ ಫುಲ್ಲು ಸಿಟಿ. ಸೊ ಆ ರೀತಿ ಇದೆ ನಮ್ಮ ಮನೆ, ಅಮ್ಮನ ಮನೆ. ಸೊ ತುಂಬಾ ಖುಷಿಯಾಗುತ್ತಲ್ಲ ಹೋಗೋಕ್ಕೆ, ಒಂಥರ ಹಳ್ಳಿ ವಾತಾವರಣ ಫೀಲು ಕೊಡುತ್ತೆ, ಈ ಕಡೆ ಸಿಟಿ ವಾತಾವರಣನೂ ಫೀಲ್ ಕೊಡುತ್ತೆ ಸ್ನೇಹಿತರೆ. ನನಗಂತೂ ತುಂಬ ಖುಷಿಯಾಗತ್ತೆ. ಯಾರಿಗೆಲ್ಲ ತವ್ರ ಮನೆ ಇಷ್ಟ ಹೇಳಿ, ಯಾರಿಗಿಷ್ಟ ಇಲ್ಲ, ಬಟ್ ಅವರಿರೋದು ರೆಂಟೆಡು. ಸೊ 1 BHK ಅವರಿರೋದು. ತುಂಬ ಸಿಂಪಲ್ ಆಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಯಾವ ರೀತಿ ಇದೆ ನೋಡೋಣ, ತೋರಿಸ್ತೀನಿ. ಇದು ಎಂಟ್ರೆನ್ಸು, ಪ್ಯಾಸೇಜ್ ಅಂತಾರಲ್ಲ ಬಾಲ್ಕನಿ. ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಪೂಜಾ ರೂಮ್ ಸಿಗುತ್ತೆ, ಹಾಗೂ ಒಂದು ಹಾಲ್ ಸಿಗುತ್ತೆ ಅಷ್ಟೇ. ತುಂಬ ಸಿಂಪಲ್ ಲೈಫ್ ಅವ್ರದ್ದು. ಇದೇ ನೋಡಿ ಪೂಜೆ ಮನೆ ಎಂಟ್ರೆನ್ಸು. ಹಾಗೆ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ, ಟಿ ವಿ ಯೂನಿಟ್ ಇದೆ, ಒಂದು ದಿವಾನ್ ಕಾಟ್ ಇದೆ ಸ್ನೇಹಿತರೆ. ಟಿ ವಿ ಮೇಲೆ ಒಂದು ವಾಸು, ಎಮರ್ಜೆನ್ಸಿ ಲೈಟು, ಚೇರ್ಸು ಎಲ್ಲ ಇಟ್ಕೊಂಡಿದ್ದಾರೆ. ಈ ರೀತಿ ಇದೆ ಫೋಟೋಸ್ ಎಲ್ಲ ನೋಡಿ. ಇಲ್ಲಿಂದ ಕಾಣೋದು ಹೆಂಗೆ ಕಾಣುತ್ತೆ, ಇದು ಓವರ್ಆಲ್ ವ್ಯೂ. ಇಲ್ಲಿ ಒಂದು ಕಾಟ್ ಇದೆ ಅಷ್ಟೇ. ಇದರ ನಂತರ ಅಡುಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಇದು ಫಿಲ್ಟರ್ ವಾಟರ್ ಇದೆ. ಸೊ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ, ಈ ರೀತಿ ಎಲ್ಲ ಜೋಡಿಸಿಟ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಥರ ಕ್ಯಾಬಿನೆಟ್ಸ್ ಇರಲ್ಲ. ಸೊ ಕ್ಯಾಬಿನೆಟ್ಸ್ ಇಲ್ಲದೇ ಇದ್ರೂ, ನಾನ್ ಮಾಡ್ಯುಲರ್ ಕಿಚನ್ ಅಲ್ಲದೇ ಇದ್ರೂ, ಇದು ನಾನ್ ಮಾಡ್ಯುಲರ್ ಕಿಚನು, ಮಾಡ್ಯುಲರ್ ಕಿಚನ್ ಅಲ್ಲ. ಸೊ ಈ ರೀತಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಆದಷ್ಟು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡೋದು, ಪ್ಲಾಸ್ಟಿಕ್ ತುಂಬಾ ರೇರ್ ಅಂತಲೇ ಹೇಳಿ ಸ್ನೇಹಿತರೆ. ಈ ಅಡುಗೆ ಮನೆ ತುಂಬ ಸಿಂಪಲ್ ನೋಡಿ, ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ನಿಮಗೂ ಕೂಡ ಒಂದು ಐಡಿಯಾ ಸಿಗ್ಬೋದು, ಯಾಕೆಂದರೆ ನಾನ್ ಮಾಡ್ಯುಲರ್ ಕಿಚನ್ಸಲ್ಲಿ ಯಾವ ರೀತಿ ಇದು ಮಾಡ್ಕೊಳ್ಬೋದು ನೋಡಿ. ಈ ಥರ ಸ್ಲ್ಯಾಬ್ಸ್ ನೀವು ಹಾಕ್ಕೊಂಬಿಟ್ರೆ ಎಲ್ಲ ಬಾಕ್ಸಸ್ನೂ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಅಲ್ಲಿಂದ ಹೊರಗೆ ಬಂದು ಎಕ್ಸಿಟ್ ಆಗಿದ ತಕ್ಷಣ ಒಂದು ಸ್ನಾನದ ಮನೆ ಮತ್ತು ವಾಶ್ರೂಮ್ ಎರಡು ಒಟ್ಟಿಗೆ ಇದೆ. ಹಾಗೆ ಇದು ಓವರ್ಆಲ್ ಲುಕ್ಕು. ತಿರ್ಗಾ ಅಲ್ಲಿಂದ ನಾವು ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟರೆ ಇದು ಕೂಡ ಬೆಡ್ರೂಮ್, ಸಿಂಗಲ್ ಬಿ ಹೆಚ್ ಕೆ, ಒಂದೇ ರೂಮ್ ಇರೋದು. ಇಲ್ಲೂ ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ. ಹಾಗೆ ಬೀರುಲೆ ಬಟ್ಟೆನೆಲ್ಲ ಜೋಡಿಸ್ಕೊಂಡಿದ್ದಾರೆ, ಹೀಗೆ ಅಟ್ಟದಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದಾರೆ. ಇಲ್ಲೊಂದು ಮಿರರ್ ಕೂಡ ಇದೆ. ನಂತರ ಬಂದಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಫ್ರಿಡ್ಜ್ ಇದೆ ಸ್ನೇಹಿತರೆ. ಫ್ರಿಡ್ಜು ಕೂಡ ಅಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇದು ದೇವ್ರ ಮನೆ ಸ್ನೇಹಿತರೆ. ದೇವ್ರ ಮನೆಯದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಏನಾದರೂ ಡೀಟೇಲ್ ಆಗಿ ಬೇಕು ಅಂದರೆ ದಯವಿಟ್ಟು ಚೆಕ್ ಮಾಡಿ, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದು, ಯಾವ ರೀತಿ ಕ್ಲೀನಾಗಿ ಇಟ್ಕೊಳ್ಳೋದು. ಜಾಸ್ತಿ ಅವರೇನೂ ತುಂಬಿಸಿ ಇಟ್ಕೊಂಡಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಸೊ ಕ್ಲೀನಿಂಗಿಗೂ ಈಸಿ ಆಗುತ್ತೆ, ಸೊ ನೋಡೋದಕ್ಕೂ ತುಂಬಾ ಪ್ರೆಸೆಂಟಬಲ್ ಆಗಿರುತ್ತೆ ಅಂತ ಇದು ವಿಗ್ರಹಗಳನ್ನ ಕೆಳಗಡೆ ಇಟ್ಟಿದ್ದಾರೆ.
ಯಾವುದೇ ರೀತಿ ರೆಂಟೆಡ್ ಹೌಸಲ್ಲಿ ಮೊಳೆಗಳೆಲ್ಲ ಹೊಡೆಯೋಕ್ಕೆ ಬಿಡೋದಿಲ್ಲ, ಸೊ ಜಾಸ್ತಿ ಫೋಟೋಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ಸ್ನೇಹಿತರೆ. ಇದರೊಂದಿಗೆ ಹೋಮ್ ಟೂರ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.